ವಿವಿಧ ಬಗೆಯ ದೀಪವನ್ನು ದೇವರಿಗೆ ಬೆಳಗಲಾಗುತ್ತದೆ ಅದರಲ್ಲಿ ಚೌಮುಖಿ ದೀಪ ಅಥವಾ ನಾಲ್ಕು ಮುಖದ ದೀಪವನ್ನು ಬೆಳಗಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಚೌಮುಖಿ ದೀಪದ ಪ್ರಯೋಜನವೇನು ಚೌಮುಖಿ ದೀಪವನ್ನು ಬೆಳಗಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಅದರಲ್ಲೂ ಚೌಮುಖಿ ದೀಪ ಅಥವಾ ನಾಲ್ಕು ಮುಖದ ದೀಪಗಳನ್ನು ಬೆಳಗಿಸಲು ಹಲವು ನಿಯಮಗಳಿವೆ ಯಾವುದೇ ರೀತಿಯ ಬೆಳಕು ಧನಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ಬೆಳಕನ್ನು ಆರಾಧನೆಯೊಂದಿಗೆ ಸಂಯೋಜಿಸಿದಾಗ ಇದು ಅನೇಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಹಿಂದೂ ಧರ್ಮದಲ್ಲಿ ನಾಲ್ಕು ಮುಖದ ದೀಪಗಳ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ವಿವರಿಸಲಾಗಿದೆ ನಾಲ್ಕು ದಿಕ್ಕುಗಳಲ್ಲಿಯೂ ಬೆಳಕು ನೀಡುವ ದೀಪದ ಮಹತ್ವವೇನು ನಾಲ್ಕು ಮುಖದ ದೀಪವನ್ನು ಬೆಳಗುವ ವಿಧಾನ ಮತ್ತು ಪ್ರಯೋಜನಗಳು ಹೀಗಿವೆ ಎಲ್ಲಾ ನಾಲ್ಕು ದಿಕ್ಕುಗಳನ್ನು ಬೆಳಗಿಸುವುದು ನಾಲ್ಕು ಮುಖದ ದೀಪವು ಎಲ್ಲಾ ನಾಲ್ಕು ದಿಕ್ಕುಗಳನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸಮಾನವಾಗಿ ಬೆಳಗಿಸುತ್ತದೆ ಇದರಿಂದಾಗಿ ಇದು ಎಲ್ಲ ದಿಕ್ಕುಗಳಲ್ಲಿಯೂ ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ ನಾಲ್ಕು ಮುಖಗಳ ದೀಪವು ಶಕ್ತಿ ಜ್ಞಾನ ಭಕ್ತಿ ಮತ್ತು ಪರಿತ್ಯಾಗದ ದಿಕ್ಕಿನಲ್ಲಿ ನಾಲ್ಕು ಮುಖಗಳು ಮತ್ತು ಆತ್ಮದ ನಾಲ್ಕು ದಿಕ್ಕುಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಪೂಜೆ ಮತ್ತು ಆರಾಧನೆ ಈ ನಾಲ್ಕು ಮುಖದ ದೀಪಗಳನ್ನು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪೂಜೆ ಮತ್ತು ಶುಭ ಕಾರ್ಯದ ಸಮಯದಲ್ಲಿ ಬಳಸಲಾಗುತ್ತದೆ ಮತ್ತು ಸಾಧನೆ ಶಾಂತಿ ಮತ್ತು ಆತ್ಮದ ಮೋಕ್ಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಇದನ್ನು ಧಾರ್ಮಿಕತೆ ಆಧ್ಯಾತ್ಮಿಕತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಬಳಸಲಾಗುತ್ತದೆ ಧಾರ್ಮಿಕ ಹಬ್ಬಗಳಲ್ಲಿ ನಾಲ್ಕು ಮುಖದ ದೀಪ ದೀಪಾವಳಿ ಕಾರ್ತಿಕ ಪೂರ್ಣಿಮಾ ನವರಾತ್ರಿ ಮತ್ತು ಇತರ ಪ್ರಮುಖ ಧಾರ್ಮಿಕ ಹಬ್ಬಗಳಲ್ಲಿ ನಾಲ್ಕು ಮುಖದ ದೀಪಗಳನ್ನು ಬೆಳಗಿಸುವುದು ಉತ್ತಮ ನೀವು ಧ್ಯಾನ ಯೋಗ ಮತ್ತು ಆಧ್ಯಾತ್ಮಿಕ ಸಾಧನವನ್ನು ಅಳವಡಿಸಿಕೊಳ್ಳುತ್ತಿದ್ದರೆ ನಂತರ ನಾಲ್ಕು ಮುಖದ ದೀಪಗಳನ್ನು ದೇವರ ಸಾಧನೆಗಾಗಿ ಮತ್ತು ಆತ್ಮದ ಮೋಕ್ಷಕ್ಕಾಗಿ ಬೆಳಗಿಸಬಹುದು ನಾಲ್ಕು ಮುಖದ ದೀಪವನ್ನು ಯಾವಾಗ ಬೆಳಗಲಾಗುತ್ತದೆ ನಾಲ್ಕು ಮುಖದ ದೀಪವನ್ನು ಹೆಚ್ಚಾಗಿ ಧನತೇರಸ್ ಹಬ್ಬದ ದಿನದಂದು ಬೆಳಗಲಾಗುತ್ತದೆ ಧನತೆರಸ್ ಹಬ್ಬದ ಸಮಯದಲ್ಲಿ ಯಮರಾಜನ ಪೂಜೆಗಾಗಿ ಈ ದೀಪವನ್ನು ಬೆಳಗಿಸಲಾಗುತ್ತದೆ ಧನತೆರಸ್ ಹಬ್ಬದಂದು ನಾಲ್ಕು ಮುಖದ ದೀಪವನ್ನು ಬೆಳಗುವುದರಿಂದ ಸಂತೋಷ್ ಸಮೃದ್ಧಿ ಮನೆಯಲ್ಲಿ ನೆಲೆಯಾಗುತ್ತದೆ ಈ ದೀಪವು ದೇವನ ಮತ್ತು ಕುಬೇರ ದೇವನ ಆಶೀರ್ವಾದವನ್ನು ತರುತ್ತದೆ ಎನ್ನುವ ನಂಬಿಕೆಯಿದೆ ದೇವರಿಗೆ ದೀಪವನ್ನೇಕೆ ಹಚ್ಚಬೇಕು ದೀಪದ ಬೆಳಕು ಜ್ಞಾನದ ಸಂಕೇತ ಧರ್ಮಗ್ರಂಥಗಳಲ್ಲಿ ದೀಪವು ಧನಾತ್ಮಕ ಶಕ್ತಿಯನ್ನು ಹರಡುತ್ತೆ ಎಂದು ಹೇಳಲಾಗಿದೆ ಮತ್ತು ಜೀವನದಿಂದ ಬಡತನವನ್ನು ತೆಗೆದುಹಾಕುತ್ತದೆ ಎಂದು ಪರಿಗಣಿಸಲಾಗಿದೆ ದೀಪ ಬೆಳಗಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಜೀವನದಲ್ಲಿ ಜ್ಞಾನದ ಬೆಳಕು ಹರಡುತ್ತದೆ ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಇದಲ್ಲದೆ ನಿತ್ಯವೂ ದೀಪಗಳನ್ನು ಬೆಳಗಿಸುವ ಮನೆಗಳಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ತುಪ್ಪವನ್ನು ಪಂಚಾಮೃತವೆಂದು ಪರಿಗಣಿಸಲಾಗಿದೆ ತುಪ್ಪದ ದೀಪವನ್ನು ಯಾವುದೇ ಸಾತ್ವಿಕ ಆರಾಧನೆಯ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಲು ಬೆಳಗಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು